बेंबल बेले खरीदी केंद्र प्रारंभिसबेकेंदु ओत्तायिसि सरकार के मनवि कोडलागिद्दु आदरू सरकार मात्र रैतर कडे गमन हरिसुत्तिल्लवेंदु रैत संघद राज्य उपाध्यक्ष अंदप्प कोळूरु हेळिदरु ई संबंध मातनाडिद अवरु रैतरु कडले बेंबल बेले खरीदी केंद्रक्के हाकिद्रे कडलेगे खर्चु माडिद अल्प स्वल्प लाभ सिगबहुदु एन्नुव आसेयिंद केलवु रैतरु कडले बेंबल बेले खरीदी केंद्रवन्न कायुत्तिद्दारे ई निट्टिनल्लि सरकार कडले बेंबल बेले खरीदी केंद्र प्रारंभ माडबेकेंदु ओंदु तिंगळ हिंदे कोप्पळ अपर जिल्लाधिकारी मूलक सीएं सिद्दरामय्यनवरिगे मनवि पत्र ಸಲ್ಲಿಸಲಾಗಿತ್ತು ಆದರೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇದುವರೆಗೂ ರಾಜ್ಯದಲ್ಲಿ ಕಡಲೆಗೆ ಬೆಂಬಲ ಬೆಲೆ ಪ್ರಾರಂಭ ಮಾಡಿಲ್ಲ ಈಗಲಾದರೂ ಸಿಎಂ ಸಿದ್ದರಾಮಯ್ಯನವರು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯದಾದ್ಯಂತ ಕಡಲೆ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಜೊತೆಗೆ ರೈತರಿಗೆ ಇನ್ನೂ ಬರ ಪರಿಹಾರ ಬಂದಿಲ್ಲ ಕೂಡಲೇ ರೈತರ ಖಾತೆಗೆ ಬರ ಪರಿಹಾರ ಹಾಕಬೇಕೆಂದು ಒತ್ತಾಯಿಸಿದರು ವರದಿ ಶ್ರೀಕಾಂತ್ ಗೌಡ ಮಾಲಿ ಪಾಟೀಲ್ ವಿಬಿಸಿ ನ್ಯೂಸ್ ಕೊಪ್ಪಳ ಇವತ್ತು ಸರ್ಕಾರ ಖರೀದಿ ಕೇಂದ್ರ ತೆರೆದೇ ಹೋಗ ಇವತ್ತು ರೈತರು ಮಾಲ್ ಇವತ್ತು ಏನಾಗುತ್ತೆ ಅಂದ್ರೆ ಮಾರ್ಕೆಟ್ ಖಾಸಗಿ ಮಾರ್ಕೆಟ್ ಹೊಂಟವು ದೌಡ ಮಾಡಿದ್ರೆ ರೈತರಿಗೆ ಅನುಕೂಲ ಆಗುತ್ತೆ ಇವು ಲೇಟ್ ಆಗುವಷ್ಟು ಮಾಲ್ ಹೋದ ಮೇಲೆ ಖರೀದಿ ಕೇಂದ್ರ ತೆರೆದ್ರೆ ಇವರೇನು ಪ್ರಯೋಜನ ಆಗಲ್ಲ ಈಗ ಮಾರ್ಕೆಟ್ನಲ್ಲಿ ರೇಟ್ ಇಲ್ಲ ಇವತ್ತು ಕೂಲಿ ಕಾರ್ಮಿಕರ ಕೂಲಿ ಹೆಚ್ಚಾಗೈತೆ ಎಲ್ಲ ಹೆಚ್ಚಾಗೈತೆ ಆಮೇಲೆ ಇವತ್ತು ಬರ ಪರಿಹಾರ ಹಾಕ್ತೀವಿ ಅಂದ್ರೆ ಅದನ್ನು ಬರ ಪರಿಹಾರ ಹಾಕಿಲ್ಲ ಮುಂಗಾರಿ ಬರ ಪರಿಹಾರ ಹಾಕಿಲ್ಲ ಇವತ್ತು ಅದ್ರಾಗ ಸ್ವಲ್ಪ ಅಲ್ಪ ಸ್ವಲ್ಪ ಲಾಭ ಆಕೈತಿ ಈಗ ಮಾರ್ಕೆಟ್ನಾಗ ಏನಾಗುತ್ತೆ ಅಂತಾರೆ ಇವತ್ತು 5,200-300 ರೂಪಾಯಿ ಐತಿ 8,000 ರಿಂದ 9,000 ರೂಪಾಯಿ ಒಂದು ಕ್ವಿಂಟೋಲಿಗೆ ಖರೀದಿ ಕೇಂದ್ರದಲ್ಲಿ ಘೋಷಣೆ ಮಾಡಬೇಕು ಇವತ್ತು ಒಬ್ಬ ರೈತರಿಂದ ಇವತ್ತು 25 ರಿಂದ 25 ಕ್ವಿಂಟಲ್ ಒಬ್ಬ ರೈತನಿಂದ ಖರೀದಿ ಕೇಂದ್ರದಾಗ ಖರೀದಿ ಮಾಡ್ಕೋಬೇಕು ಇನ್ನೊಬ್ಬರದ ಎಲ್ಲಾರು ಖಾತೆ ತೊಗೊಂಡು ಕಮ್ಮಿ ತೊಗೊಂಡಕ್ಕೆ ಹಾಕಿದ್ನಿ ಅಂದ್ರೆ ಅವ್ರ ಖಾತೆದ ಹೆಸರಲ್ಲಿ ಸಾಲ ಸೂಲು ಇರ್ತೈತಿ ಮತ್ತೆ ಅಡ್ತಾರಾಗುತ್ತೆ ಒಬ್ಬ ರೈತನಿಂದ 20 ಕೊನೆಯಲ್ಲಿ